ಎಲ್ರಿಗೂ ನಮಸ್ಕಾರ. ನಾಕು ಒಂದು ಸಿಲಿಂಡರ್ ಲೆಕ್ಕ ಹಾಕಿತು ನೋಡ್ಕೊಳ್ಳೋಣ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೆ. ಒಂದು ಸಿಲಿಂಡರ್ ಲೆಕ್ಕ ಹಾಕ್ತಾ ಇದ್ದೀನಿ ನೋಡಿ. 1 mm ಮಿಸ್ಟೇಕ್ ಆದರೂ ಡಿಫ್ರೆಂಟ್ ಇರುತ್ತೆ. ಈ ಲ್ಯಾಕ್ ಹಾಕ್ಬೇಕಾದ್ರೆ 10 ಸಲ ಯೋಚನೆ ಮಾಡಿದೆ, ಹೆಂಗೆ ಏನಪ್ಪ ಅಂತ. ಹಂಗೆ ನೋಡಿದೆ, ಮಾಡಿದೆ, ಪರ್ಫೆಕ್ಟಾಗಿ ಬಂತು. ಹೇಳ್ತಾರಲ್ಲ ಕಲಿಯೋ ತನಕ ಕಷ್ಟ ಅಂತ. ನಾನು ಚಿಕ್ಕೋನಿದ್ದಾಗಿಂದನು ನೋಡಿಕೊಂಡು ಬೆಳೆದೆ. ಈ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಟ್ಟು ಇತ್ತೀಚಿಗೆ ನಂಗೆ ಭಾಳ ಇಂಟ್ರೆಸ್ಟ್ ಬಂತು ಈ ಕೆಲಸದ ಬಗ್ಗೆ. ಮಾಡಿದೆ, ಇದೆಲ್ಲ ಟೇಪ್ ಎಲ್ಲ ಮೆಜರ್ಮೆಂಟ್ ಎಲ್ಲ ನೋಡ್ತಾ ಇದ್ದೀರಾ. ಕರೆಕ್ಟಾಗಿ ಇಲ್ಲಿಂದ ಆ ಎಕ್ಸಿಟಿಂದ ಒಂದು ಕಾಲು ಬಿಟ್ಬಿಟ್ಟು ಹಾಕಿದೆ, ಬಂತು ಪರ್ಫೆಕ್ಷನ್ಗೆ. ಒಂದು ಕಾಲು ಆಯಿತು, ಫಿನಿಷ್ ಆಯಿತು. ಕಪ್ಪೋಲ್ಸ್ ತಗೊಂಡೆ, ಕಪ್ಪೋಲ್ಸ್ ತಗೊಂಡು ಇನ್ನು ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ಸ್ ಹಾಕೋಕ್ಕೆ ರೆಡಿ ಆದೆ. ರೆಡಿ ಆದಟ್ಟಿಗೆ ನಮ್ಮ ಹುಡುಗ ಇನ್ನೊಬ್ರು ಇದ್ರಲ್ಲ, ನಮ್ಮ ಫ್ರೆಂಡು ನಮ್ಮಣ್ಣ, ಅವರು ಹಂಗೆ ಹೇಳ್ಕೊಂಡು ನೋಡ್ತಾ ಇದ್ರು, ಫಿನಿಷ್ ಆಯ್ತು ಹಂಗೆ ನೋಡ್ತಾ ಇದ್ರಿ. ಹೊಲ್ಸಾಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಮಿಷಿನ್ ಸ್ವಲ್ಪ ಕೈ ಕೊಡ್ತು. ನೋಡಿ ಹಿಂಗೆ ಆಗುತ್ತೆ ಅಂತ ಆಗ್ತೆ ಅಂತಿಂತು. ಹೋಲ್ಸ್ ಎಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸಾಕು, ಮಿಷಿನ್ ಸ್ವಲ್ಪ ಅಪ್ಡೇಟ್ ಕಮ್ಮಿ ಆಯಿತು. ಓಪನ್ ಮಾಡಿದೆ, ಮತ್ತೆ ಬಿಚ್ಚಿದೆ, ಮತ್ತೆ ಇನ್ನೊಂದ್ಸಲ ಹಾಕಿದೆ. ಹಂಗೆ ನೋಡಿ, ಕೆಲವೊಬ್ಬರು ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಡೈರೆಕ್ಟ್ ಒಂದೇ ಕಡೆಯಿಂದ ಹೊಲ್ಸ್ ಹಾಕ್ಬಿಡ್ತಾರೆ. ಅದು ಹಾಕ್ಬಿಡ್ತು ಆ್ಯಕ್ಚುಲಿ ಹಿಂದ್ಗಡೆಯಿಂದ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ. ನಾನು ಹೆಚ್ಚು ಮುಂದ್ಗಡೆಯಿಂದ ಹಾಕ್ಬಿಟ್ಟು ಮತ್ತೆ ಹಿಂದ್ಗಡೆ ಹಾಕಿದೆ. ಹೋಲ್ಸು ಫಿನಿಷ್ ಆಯಿತು, ನೀಟಾಗಿ ಬಂತು. ಒಂದು 1.5 ಗಂಟೆ ಮಿನಿಮಮ್, ಒಂದು ಗೋಡ್ರೇಜ್ ಹಾಕೋಕ್ಕೆ 15-20 ನಿಮಿಷ ಸಾಕು ನನ್ನ ಎಕ್ಸಾಮ್ ಪ್ರಕಾರ. ಫಾಸ್ಟ್ ಆಗುತ್ತೆ ಇದು. ಆ್ಯಕ್ಚುಲಿ ನಮ್ಮ ಮಾಮ ನನಗೆ ಹೇಳ್ತಾ ಇತ್ತು ಭಾಳ ಈಸಿಯಾಗಿ ಹಾಕೋದು ಅಂತ. ಬಟ್ ನಮ್ಮ ಮಾಮ ಎಲ್ಲ ಒಂದು ಕಡೆ ಹೇಳಿ ತಿಳ್ಕೊಂಡಿದ್ದು ಮಾಡಿದ್ದಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೇನ್ ವರ್ಕ್ ಬಂದ್ಬಿಟ್ಟು ಇದರಲ್ಲಿ ಸೆಂಟ್ರಲ್ಲಿ ಕರೆಕ್ಟಲ್ಲಿ ಮಾರ್ಕ್ ಹಾಕ್ಬಿಟ್ಟು ಹೊಲ್ಸ್ ಹಾಕ್ಬೇಕು. ಇಲ್ಲಾಂದರೆ ಆ್ಯಕ್ಚುಲಿ ಇಲ್ಲಾಂದರೆ ಮಿಸ್ಟೇಕ್ ಆದರೆ ಡೋರ್ ಆಗಿಬಿಡುತ್ತೆ. ನೋಡ್ಬಿಟ್ಟು ಕರೆಕ್ಟಾಗಿ ಹಾಕಿ ಪರ್ಫೆಕ್ಷನಲ್ಲಿ. ಪರ್ಫೆಕ್ಷನಲ್ಲಿ ಏನಿಲ್ಲ, ಆ ಕಡೆ ಕಡೆ ಸೆಂಟ್ರ್ ಮಾಡಿರ್ತಾರೆ, ಕರೆಕ್ಟಾಗಿ ಸೆಂಟ್ರಿಗೆ ಹಾಕಿದ್ರೆ ಓಕೆ, ಅದು ಬಂದು ಕೂರುತ್ತೆ. ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಡೋರ್ ಹೋಗುತ್ತೆ, ಅದು ಯೋಚನೆ ಮಾಡಿಬಿಟ್ಟು ಹಾಕಿ. ಎಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಹಾಕಿದೆ. ಆಮೇಲೆ ನೋಡಿ ಏನಾಗುತ್ತೆ. ನನಗೆ ಭಯ ಇತ್ತು, ಏನಪ್ಪ ಫಸ್ಟ್ ಟೈಮ್ ಅಲ್ಲ ಅಂತ. ಆಮೇಲೆ ಅದೇ ಒಳಗೆ ಹೋಗ್ತಾ ಇರಲಿಲ್ಲ, ನಾವು ಸ್ವಲ್ಪ ಹೋಲ್ಸ್ ಹಾಕ್ಬಿಟ್ಟು ರೆಡಿ ಮಾಡಿ ಸರಿ ಮಾಡಿದೆ. ಬಂತು ಪರ್ಫೆಕ್ಷನಲ್ಲಿ ನೋಡಿ. ಆಗುತ್ತೆ ಈಗ ಹಾಕ್ತೀನಿ ನೋಡಿ. ಫಿನಿಶ್ ಆಯಿತು, ಹಾಕಿದೆ, ಫಿನಿಶ್ ಆಯಿತು. ಇದಾದಟ್ಟಿಗೆ ಲ್ಯಾಕ್ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕಿ ಕಂಪ್ಲೀಟ್ ಮಾಡಿ ಈ ವರ್ಕ್ನ ಫಿನಿಶ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕೂಡ ನನ್ನ ಮೆಸೇಜ್ ಯಾರು ಫಾಲೋ ಆಗಿಲ್ಲ ಫಾಲೋ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ನಾನು ಕೆಲಸಕ್ಕೆ ಬಂದಾಗ, ನನ್ನ ಅಪಾಯಿಂಟ್ಮೆಂಟಲ್ಲಿ ಕೆಲಸ ನೋಡ್ಬೇಕಾದ್ರೆ ನಮ್ಮ ಮನೆಯವ್ರ ಜೊತೆ ಕೆಲಸಕ್ಕೆ ಹೋದಾಗ ಲ್ಯಾಕ್ ಹಾಕ್ಬಿಟ್ಟಿದ್ದೆ ಹಿಂದೆ. ಬಟ್ ನನಗಿದೆ ಒಂದ್ಸಲ ಅನಿಸ್ತು ಏನಪ್ಪ ಈ ಥರ ಲಾಕು ಅಂತ. ಬಟ್ ಓನರ್ ನಾನು ಕನ್ವಿನ್ಸ್ ಮಾಡಿದೆ ಬೇಡ ಲಾಕಿದ್ವು ಅಂತ, ಹಾಕಿದೆ ಅಂತೇಳಿ ಹಾಕ್ಸಿದ್ರು. ನೀಟಾಗೆಲ್ಲ ಚೆನ್ನಾಗಿದೆ ನೋಡಿ. ಒನ್ ಟೈಮಲ್ಲಿ ನಾನು ಕೂಡ ಒಂದು ಕೆಲಸ ಮಾಡ್ಬೇಕಾದ್ರೆ ಲಾಕ್ ಮಾಡಿಬಿಟ್ಟು ಒಂದು ಮಧ್ಯಾಹ್ನ ಟೈಮ್ ವೇಸ್ಟ್ ಮಾಡಿಸ್ದೆ. ಪ್ರತಿಯೊಬ್ಬರು ಕೂಡ ಅವರಿಗೆ ಸಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟೈಮ್ ಹಂಗಿತ್ತು, ಗೊತ್ತಿಲ್ಲ ನನಗೆ, ಸಾರಿ. ಬಟ್ ಈ ಲಾಕಿಂದ, ಬಟ್ ಈ ಲಾಕ್ ಒಳ್ಳೆಯದು, ಒಳ್ಳೇದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಮಾಮರು ಕೂಡ PV ಸಪೋರ್ಟ್ ಮಾಡಿದರು. ಬಟ್ ನನ್ನ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ತಿಳ್ಕೊಂಡೆ ತಿಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ಮಾಮರು ಕೂಡ ಸಪೋರ್ಟ್ ಮಾಡಿದರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.